ಬಂದದ್ದು ಸೊ ಒಂಬತ್ತು ಮಾಗನೆಯ ಒಡೆಯನಿಗೆ ವಿಜೃಂಭಣೆಯಿಂದ ಬ್ರಹ್ಮಕಲುಷಸ ನಡೀತಾ ಇದೆ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಬೇಸರ ಇರಬಹುದು ಆದರೂ ಕೂಡ ಏನು ಬ್ರಹ್ಮಕಲುಷಸ ಮಾಡಲೇಬೇಕಾದಂತಹ ಅನಿವಾರ್ಯ ಇರುವಂಥದ್ದು ಹಾಗಾಗಿ ಸರ್ಕಾರದ ನಿಯಮ ಏನಿದೆ ಆ ನಿಯಮವನ್ನು ಪಾಲಿಸಿಕೊಂಡು ಒಂದು ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಬ್ರಹ್ಮಕಲುಷಸವನ್ನು ಹೇಳಿದ್ರು ಕೂಡ ತಪ್ಪಾಗಲ್ಲ ಸೊ ಅಂತ ರೀತಿಯಲ್ಲಿ ಜನರು ಕೂಡ ಭಕ್ತಾಭಿಮಾನಿಗಳು ಕೂಡ ಒಂದು ರೀತಿಯಲ್ಲಿ ಮಾಸ್ಕ್ ಅನ್ನು ಧರಿಸಿಕೊಂಡು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಒಂದು ರೀತಿಯಲ್ಲಿ ಈ ಬಾರಿಯ ಬ್ರಹ್ಮಕಲುಷಸವನ್ನು ತುಂಬಾ ಸರಳ ರೀತಿಯಲ್ಲಿ ಆಚರಣೆ ಆಗ್ತಾ ಇದೆ ಇನ್ನು ಯಾವ ರೀತಿ ಸಿದ್ಧತೆ ಅಂದ್ರೆ 9 ದಿವಸ ಒಂದು ರೀತಿಯಲ್ಲಿ ವಿಜೃಂಭಣೆಯ ದಿವಸ ಸೊ ಹಾಗಾಗಿ ಇದರ ಬಗ್ಗೆ ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಅಂದ್ರೆ ಹೋದ ವರ್ಷ ಆಗಬೇಕಿದ್ದಂತ ಬ್ರಹ್ಮಕಲಶ ಈ ವರ್ಷ ಆಗ್ತಾ ಇರೋ ಇದರ ಬಗ್ಗೆ ಸಂಪೂರ್ಣವಾಗಿ ಒಂದು ಆರಾಧನೆ ವಿಷಯದಲ್ಲಿ ಇರಬಹುದು ಸಂಪೂರ್ಣವಾಗಿ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಜೊತೆ ಡಾಕ್ಟರೇಟ್ ಪದವಿ ಪಡೆದಂತಹ ಅರುಣ್ ಲೇವನ್ ಜೊತೆ ಇರುವಂತದ್ದು ಸರ್ ನಮಸ್ತೆ ಗೊತ್ತೇ ಇರುವಂತ ಒಂದು ರೀತಿಯಲ್ಲಿ ಕೊರೋನಾ ಕಾಟ ಒಂದು ರೀತಿಯಲ್ಲಿ ಹೋದ ವರ್ಷನೇ ಆಗಬೇಕಾಗಿತ್ತು ಆದ್ರೆ ಈ ವರ್ಷ ಆಗ್ತಾ ಇದೆ ಈ ವರ್ಷ ಮತ್ತೆ ಎಂಆರ್ಐ ಕಾಟದಿಂದ ಒಂದು ರೀತಿ ಸರಳ ರೀತಿಯಲ್ಲಿ ನಡೀತಾ ಇದೆ ಏನು ಹೇಳ್ತೀರಾ ಲೋಕನಿಯಮ ಹೇಗುಂಟು ಪ್ರಕೃತಿಯ ವಿಧಿ ಹೇಗುಂಟು ಅದಕ್ಕೆ ತಕ್ಕುದಾಗಿ ಜಗತ್ತು ನಡೆಯಬೇಕಾಗಿರುವುದು ನಿಯಮ ಆ ಪ್ರಕಾರ ಕಳೆದ ವರ್ಷ ಬಹುಪಾಲು ಸಿದ್ಧತೆಗಳು ನಡೆದಿರುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಕೊರೋನಾ ಎನ್ನುವಂತಹ ವ್ಯಾಧಿ ಲೋಕವ್ಯಾಧಿ ಒಂದು ಬಂತು ಆ ಸಂದರ್ಭದಲ್ಲಿ ಅದರಲ್ಲಿ ಮುಂದುವರಿಲಿಕ್ಕೆ ವ್ಯವಸ್ಥೆಗಳಿರಲಿಲ್ಲ ಆದ ಕಾರಣ ಸರ್ಕಾರದ ಆದೇಶದ ಅನ್ವಯ ಇದ್ದಕ್ಕಿದ್ದಾಗ ಎಲ್ಲ ಸಿದ್ಧತೆಗೊಂಡಿದ್ದ ಸನ್ನದ್ಧವಾಗಿದ್ದಂಥ ಉತ್ಸಾಹ ರದ್ದಾಯಿತು ಅದು ತಪ್ಪೇನಲ್ಲ ಜಗತ್ತು ಯಾವುದಕ್ಕೆ ಒಪ್ಪಿಕೊಳ್ಳಬೇಕೋ ಅದಕ್ಕೆ ಉತ್ಸವಾದಿಗಳು ಕೂಡ ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗಿರುವುದು ಬಹಳ ಮುಖ್ಯ ಆದರೆ ಈ ವರ್ಷ ಜನವರಿ ತಿಂಗಳಲ್ಲಿ ಅಂತ ಒಮ್ಮೆ ನಿಗದಿಯಾಗಿತ್ತು ಆ ಸಂದೇಹಗಳು ಇದ್ದ ಮಾತ್ರಕ್ಕೆ ಅದಕ್ಕೆ ಸರಿಯಾದಂತಹ ಸುಮುಹೂರ್ತ ಒಂದು ಪ್ರಾಪ್ತ ಆಗದೆ ಮತ್ತೆ ಈ ಏಪ್ರಿಲ್ ತಿಂಗಳಲ್ಲಿ ಬ್ರಹ್ಮಕಲಶವನ್ನು ಸೋಮೇಶ್ವರ ದೇವಸ್ಥಾನದಲ್ಲಿ ಮಾಡುವುದು ಎಂಬ ನಿರ್ಣಯ ಆಗಿತ್ತು ಆ ಪ್ರಕಾರ ಅದಕ್ಕೆ ಬೇಕು ಬೇಕಿರುವಂತಹ ಪೂರ್ವ ಸಿದ್ಧತೆ ಪೂರ್ವ ಮುಹೂರ್ತಗಳೆಲ್ಲ ನಡೆದು ಇವತ್ತು ವಿಶೇಷವಾಗಿ ನಿನ್ನೆಯ ತಂತ್ರಿವರಿಯರ ಆಗಮನದಿಂದ ತೊಡಗಿ ವೈದಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ ವೈದಿಕ ಕಾರ್ಯಕ್ರಮಗಳು ಯಥಾವತ್ತಾಗಿ ನಡೆಯುತ್ತಾ ಇದೆ ಇವತ್ತು ಮತ್ತೆ ತಂತ್ರಿವರಿಯರನ್ನು ಬಹಳ ಆಗಮ ಸೂಕ್ತ ಪ್ರಕಾರ ಮಂಗಳವಾದ್ಯದಲ್ಲಿ ಕಾಲ್ದೀವಿಗೆಗಳನ್ನು ಬೆಳಗಿಕೊಂಡು ಸುವಸ್ತುಗಳನ್ನು ಶೋಭಿಸಿಕೊಂಡು ಕ್ಷೇತ್ರಕ್ಕೆ ಕ್ಷೇತ್ರ ಪದ್ಧತಿಯ ಅನ್ವಯ ಸ್ವಾಗತವನ್ನು ಮಾಡಲಾಗಿದೆ ಆನಂತರ ಬೇರೆ ಬೇರೆ ವಿಧಿವಿಧಾನಗಳು ಇವತ್ತಿನಿಂದ ಮೊದಲುಗೊಳ್ಳುತ್ತದೆ ಆದರೆ ನೀವು ಈಗಾಗಲೇ ಹೇಳಿದ ಪ್ರಕಾರ ಒಮ್ಮೆ ಕೊರೋನಾ ವ್ಯಾಧಿಯಿಂದ ಮುಕ್ತಗೊಂಡು ಉತ್ಸವ ಸುಸಾಂಗವಾಗಿ ನಡೆಯಬೇಕು ಎನ್ನುವಂತಹ ಸಂಕಲ್ಪ ನಮ್ಮದಾಗಿದ್ದರೂ ಕೂಡ ಈಗ ಮತ್ತೆ ಆ ವ್ಯಾಧಿಯ ಲಕ್ಷಣಗಳು ಅದು ಒಂದಷ್ಟು ವಿಪರೀತ ಆಗಿದೆ ಸಹಜ ಸ್ಥಿತಿಯಲ್ಲಿ ನಡೆಯುತ್ತದೆ ಎನ್ನುವುದರ ಬಗ್ಗೆ ಅನುಮಾನ ಇದೆ ಹಾಗಾಗಿ ಆದರೂ ಉತ್ಸವ ಒಮ್ಮೆ ರದ್ದಾದದ್ದು ಈಗ ಪುನರ್ ಆಯೋಜನೆಗೊಂಡಾಗ ಮತ್ತೆ ನಡೆಯಲೇಬೇಕಾದದ್ದು ಮುಖ್ಯ ಏಕೆಂದರೆ ಈಗ ಅದಕ್ಕೆ ಬೇಕಿರುವ ಪೂರ್ವ ನಿಯಮಗಳೆಲ್ಲ ಆದ ನಂತರ ಉತ್ಸವಗಳನ್ನು ದಿಢೀರನೆ ರದ್ದು ಮಾಡುವಾಗಿಲ್ಲ ಕೆಲವು ಹಿಂದೂ ಶಾಸ್ತ್ರ ಪದ್ಧತಿಯ ಪ್ರಕಾರ ಕೆಲವು ನಿಯಮಗಳನ್ನೆಲ್ಲ ಆದ ಪ್ರತಿಷ್ಠಾದಿ ಪುಣ್ಯಗಳಿಗೆ ಬೇಕಾಗಿರುವಂತಹ ವಿಮೋಚನೆ ಪ್ರಾಯಶ್ಚಿತ ಕ್ರಿಯೆಗಳೆಲ್ಲ ಆದ ನಂತರ ಅವುಗಳಿಗೆ ಅದರ ಪ್ರಧಾನ ವಿಧಿಗಳು ನಡೆದೇ ಅದು ಸಮಾಪನಗೊಳ್ಳಬೇಕು ಅರ್ಧದಲ್ಲಿ ಈಗ ಸಮಯ ಇಲ್ಲ ಅಥವಾ ಲೋಕ ಅದಕ್ಕೆ ವ್ಯವಸ್ಥಿತವಾಗಿಲ್ಲ ಎಂಬ ಕಾರಣಕ್ಕೆ ರದ್ದು ಮಾಡುವಾಗಿಲ್ಲ ಹಾಗಾಗಿ ಈಗ ಬೇಕಿರುವಂತಹ ಸಿದ್ಧತೆಗಳು ಪ್ರಾಯಶ್ಚಿತ ಕಾರ್ಯಗಳೆಲ್ಲ ನಡೀತಾ ಉಂಟು ಇನ್ನು ಪ್ರಧಾನವಾಗಿರುವಂತಹ ಅಷ್ಟಬಂಧ ಬ್ರಹ್ಮಕಲಶ ಮತ್ತು ಅದಕ್ಕೆ ಬೇಕಿರುವಂತಹ ಉತ್ಸವಾದಿ ಪುಣ್ಯಕ್ರಿಯೆಗಳು ಮತ್ತು ವಿಶೇಷವಾಗಿ ಇವತ್ತು ಹೊರಗಾಣಿಕೆ ಮೆರವಣಿಗೆಯಲ್ಲಿ ಆಗಮಿಸಿದಂತಹ ಐತಿಹಾಸಿಕವಾಗಿರುವ ಬ್ರಹ್ಮರಥದ ಸಮರ್ಪಣೆ ಮತ್ತು ರಥಾರೋಹಣ ಇದು ನಡೆಯುವಂಥದ್ದು ಇದು ಮುಂದಿನ ದಿನಗಳಲ್ಲಿ ನಡೆಯಬೇಕಾಗಿರುವಂಥ ವಿಧಿ ಈಗ ಆಮಂತ್ರಣ ಪತ್ರಿಕೆ ನಾವು ಇಲ್ಲಿ ಸೇರುವಂತಹ ಸಭೆ ಮತ್ತು ಲೋಕಕ್ಕೆ ತಿಳಿಸಿರುವಂಥ ವಿಚಾರದ ಪ್ರಕಾರ ಇದು ನಡೆಯುವಂಥದ್ದೇ ಆದರೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದರೆ ಈಗ ಕೊರೋನಾದಿಂದ ಈ ಹಿಂದೆ ನಾವು ವ್ಯವಸ್ಥಿತವಾಗಿ ರೂಪಿಸಿಕೊಂಡಂತಹ ದೊಡ್ಡ ಕಲ್ಪನೆಯಲ್ಲಿ ಉತ್ಸವ ನಡೆಯುವಾಗಿಲ್ಲ ಜಿಲ್ಲಾಧಿಕಾರಿಗಳಾದಿಯಾಗಿ ಅನೇಕ ಸರಕಾರಿ ನಿರ್ದೇಶಿತವಾಗಿರುವಂಥ ಸಂಸ್ಥೆಗಳು ಸಾಂಸ್ಥಿಕ ವಲಯಗಳು ಕ್ಷೇತ್ರದ ಆಡಳಿತ ಮಂಡಳಿ ಮತ್ತು ಬ್ರಹ್ಮಕಲಶೋತ್ಸವ ಮಂಡಳಿಗೆ ಕೊಟ್ಟಂತಹ ಸೂಚನೆ ಪ್ರಕಾರ ಈಗ ಆ ಕಾರ್ಯಕ್ರಮಗಳು ಕೋವಿಡ್ ನಿಯಮಕ್ಕೆ ಒಳಪಟ್ಟು ಅದರಲ್ಲಿ ಏನು ಸುರಕ್ಷಿತ ನಿಯಮಗಳು ಉಂಟು ಆ ಪ್ರಕಾರವೇ ನಡೀಬೇಕು ಆದ ಕಾರಣ ಮಾಸ್ಕ್ ಕ್ಷೇತ್ರದ ಆವರಣದಲ್ಲಿ ಮತ್ತು ಉತ್ಸವದ ಸ್ಥಳದಲ್ಲಿ ಎಲ್ಲೆಲ್ಲೂ ಜನಸಂದಣಿ ವಿಪರೀತವಾಗಿ ಕಾಣ್ತದೋ ಅಲ್ಲೆಲ್ಲ ಮಾಸ್ಕ್ ಅನ್ನು ಕಡ್ಡಾಯ ಮಾಡಲಾಗಿದೆ ಅದಕ್ಕೆ ನಮ್ಮ ಕಾರ್ಯಕರ್ತರು ಶಿಸ್ತು ವ್ಯವಸ್ಥೆ ಅನುಕೂಲ ಸೌಲಭ್ಯಗಳನ್ನು ನೋಡಿಕೊಳ್ಳುವ ಜೊತೆಗೆ ಇದನ್ನು ನೋಡ್ಕೊಳ್ತಾ ಇದ್ದಾರೆ ಮಾಸ್ಕ್ ಹಾಕಿದ್ದಾರೆ ಅಂತ ಎಲ್ಲರೂ ಸೂಚನೆ ಕೊಡುವಂತಹ ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಅನ್ನ ಸಂದರ್ಭಗಳನ್ನೆಲ್ಲ ಕೊಡುವಲ್ಲಿ ಕೂಡ ಹೆಚ್ಚು ಜನಸಂದಣಿ ಜನ ಜಂಗುಳಿ ಆಗದ ಹಾಗೆ ವ್ಯವಸ್ಥಿತವಾಗಿ ಆದಷ್ಟು ಅಂತರ ನಿಮ್ಗೆ ಗೊತ್ತಿದೆ ಒಂದು ಬಹುತ್ವ ಸೇರಿದಲ್ಲಿ ತೀರಾ ಅಂತರವನ್ನು ಸಹಜವಾಗಿ ಕಾಯ್ದಿರಿಸಿಕೊಳ್ಳುವುದು ಸ್ವಲ್ಪ ಕಷ್ಟ ಆದರೂ ಸಾಕಷ್ಟು ನಮ್ಮ ಕೈಲಾದಷ್ಟು ಅಂತರವನ್ನು ಕಾಯ್ದಿರಿಸಿಕೊಳ್ಳುವಂಥ ಪ್ರಯತ್ನ ಮಾಡಲಾಗಿದೆ ಉತ್ಸವಕ್ಕೆ ಸಂಬಂಧಪಟ್ಟಂತಹ ಬಹಳ ಮಹತ್ವದ ಹೊರೆಕಾಣಿಕೆ ಮೆರವಣಿಗೆ ಕೋವಿಡ್ ನಿಯಮಕ್ಕೆ ಒಳಪಟ್ಟೆ
ಅಂತರ ಅಥವಾ ಒಂದಷ್ಟು ಸುರಕ್ಷಿತ ನಿಯಮಗಳನ್ನು ಒಳಪಟ್ಟರು ಕೂಡ ಸಂಭ್ರಮಕ್ಕೇನು ಕಡಿಮೆ ಆಗಲಿಲ್ಲ. ಬಹಳ ವೈಭವೋಪೇತವಾಗಿ ನಡೆಯಿತು. ಪೂರ್ವ ನಿಗದಿತವಾಗಿರುವಂತಹ ಹಾದಿಯಲ್ಲಿ ಅದು ಹಾದು ಬಂತು. ಈಗ ಬ್ರಹ್ಮರಥ ರಥದ ಕೊಠಡಿಗೆ ಬಂದು ನಿಂತಿದೆ. ಹೊರಕಾಣಿಕೆಗಳೆಲ್ಲ ಉಗ್ರಾಣ ಸೇರಿದೆ. ಇನ್ನು ಆ ಹೊರಕಾಣಿಕೆಯಲ್ಲಿ ಶೇಖರಿತವಾಗಿರುವಂಥ ವಸ್ತುಗಳನ್ನೆಲ್ಲ ಇಟ್ಕೊಂಡು ಇವತ್ತಿನಿಂದ ನಿತ್ಯ ನಿರಂತರವಾಗಿರುವಂಥ ಅನ್ನದಾನ ನಡೀತದೆ. ಲಕ್ಷೋಪಲಕ್ಷ ಜನರಿಗೆ ನಡೆಯುವಂಥದ್ದು ಬ್ರಹ್ಮಕಲಶ ಅಂದರೆ ನಿಮ್ಗೆ ಗೊತ್ತಿದೆ. ಆದರೆ ಲಕ್ಷೋಪಲಕ್ಷ ಜನ ಬರ್ತಾರೋ ಇಲ್ವೋ ಕೋವಿಡ್ಗೆ ಹೆದರಿಕೊಂಡು ಎನ್ನುವಂತಹ ಸಂದೇಹ ಸಹಜವಾಗಿ ನಮ್ಮಲ್ಲೂ ಇದೆ, ನೋಡುವರಿಗೂ ಅಲ್ಲೂ ಇದೆ. ಆದರೆ ಬಂದವರಿಗೆಲ್ಲರಿಗೂ ಪುಷ್ಕಲವಾಗಿರುವಂಥ ಭೋಜನ ಇರ್ತದೆ. ಶುಚಿಯೂ ರುಚಿಯೂ ಆಗಿ ಅದನ್ನು ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ಹೊರೆಕಾಣಿಕೆ ಸಾಂಗವಾಗಿ ನೆರವೇರಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಒಂದು ವೇಳೆ ಬಾರದೆ ಹೋದರೆ ಉತ್ಸವ ಈ ಹಿಂದೆ ನಡೆಯುವ ಉತ್ಸವಗಳೆಲ್ಲ ನಡೀತದೆ. ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದ ಹಾಗೆ ವೇದಿಕೆಯ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ. ಸದ್ಯಕ್ಕೆ ಈಗ ಅದೇ ಆದೇಶ ಬಂದಿರುವಂಥದ್ದು. ಹಾಗಾಗಿ ಇವತ್ತು ಮತ್ತೆ ನಾಳಿನ ದಿನ ಅಂದರೆ ಮೊದಲನೇ ಮತ್ತು ಎರಡನೇ ದಿವಸ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಮೂರನೇ ದಿವಸದಿಂದ ಈಗ ಸದ್ಯಕ್ಕೆ ಮಾಡಿರುವಂಥ ಒಂದು ತುರ್ತು ಸಭೆಯ ಅನ್ವಯ ಒಂದು ಸಣ್ಣ ಮಟ್ಟಿಗೆ ಸ್ಥಳೀಯ ಕಲಾವಿದರಿಗೆ ಮಾತ್ರ ಒಂದಷ್ಟು ಅಂತರ ನಿಯಮಗಳಿಗೆ ಒಳಪಟ್ಟು ಕಾರ್ಯಕ್ರಮ ಮಾಡುವಂಥ ಅವಕಾಶವನ್ನು ಮಾಡುವ ತೀರ್ಮಾನ ನಾವು ಮಾಡಿದ್ದೇವೆ. ಆದರೆ ಅದು ಹೇಗೆ ಮುಂದಕ್ಕೆ ಕೋವಿಡ್ನ ಸ್ಥಿತಿ ಹೇಗಿದೆ ಎಂಬುದನ್ನು ನೋಡಿ ಅದಕ್ಕೆ ಮುಂದಿನ ಚಿಂತನೆಗಳು ನಡೆಯಬಹುದಷ್ಟೇ. ಆದರೆ ಸದ್ಯಕ್ಕೆ ಏನು ಪೂರ್ವ ನಿಗದಿ ಆಗಿರುವಂತಹ ಸೋಮೇಶ್ವರದ ಐತಿಹಾಸಿಕವಾಗಿರುವಂತಹ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಶತಮಾನ ಕಳೆದು ನಡೆಯುವಂತಹ ಬ್ರಹ್ಮ ರಥೋತ್ಸವ, 100 ವರ್ಷಗಳಾಯ್ತಂತೆ ಬ್ರಹ್ಮರಥ ಇಲ್ಲಿ ಆಗದೆ. ಹಾಗಾಗಿ ಆ 100 ವರ್ಷಗಳ ಬಹುಶಃ ನಮ್ಮೆಲ್ಲರ ಆಯುಷ್ಯವನ್ನು ಮೀರಿ ಹಿಂದೆ ನಡೆದದ್ದು. ನಾವು ನಮ್ಮ ಜೀವಮಾನದಲ್ಲಿ ಅದನ್ನು ನೋಡುವಂಥ ಒಂದು ಬಹಳ ದೊಡ್ಡ ಸೌಭಾಗ್ಯ ಸಂಪ್ರಾಪ್ತ ಆಗ್ತದೆ. ನಮ್ಮ ಕಣ್ಣಿಗೆ ಪುಣ್ಯವನ್ನು ಶೇಖರಿಸುವಂತಹ ಪ್ರಯತ್ನ ಅದು. ಅದು ಮುಂದಕ್ಕೆ ನಡಿಬಹುದು. ಅದರ ಕಾತರದಲ್ಲಿ ಆಶಯದಲ್ಲಿ ನಾವಿದ್ದೇವೆ. ಜಗದ್ವಂದ್ಯನಾಗಿರುವಂತಹ ಸೋಮನಾಥ ನಡೆಯುವಂತಹ ಸಂಕಲ್ಪಿತ ಕಾರ್ಯಗಳನ್ನೆಲ್ಲ ಯಶಸ್ವಿಯಾಗಿ ಸಾಂಗವಾಗಿ ಯಾವ ಯಾವ ಉದ್ದೇಶವಿಟ್ಟುಕೊಂಡಿದ್ದೇವೋ ಅದಕ್ಕಿಂತಲೂ ವೈಭವೋಪೇತವಾಗಿ ನೆರವೇರಿಸಲಿ ಎಂಬ ಸದಾಶಯದ ಪ್ರಾರ್ಥನೆ ಅಂತೂ ನಮ್ಮದು. ಹಾಗೆ ಆಗಲಿ ಎಂಬ ಕೋರಿಕೆಯು ಭಗವಂತನ ಚರಣಗಳಿಗೆ ನಾವು ಅರ್ಪಿಸ್ತೇವೆ. ಜನಗಳು ಕೂಡ ಒಂದು ರೀತಿಯಲ್ಲಿ, ಯಾಕೆಂದರೆ ಹೋದ ವರ್ಷ ಗೊತ್ತೇ ಇರುವಂಥದ್ದು, ಕೋವಿಡ್ ಬಂದು ಸೊ ಬ್ರಹ್ಮಕಲಶೋತ್ಸವ ಎಲ್ಲ ಕಾರ್ಯಕ್ರಮ ಆಗಿ ಅದು ಜಾತ್ರೆ ಇರ್ಬೋದು ಎಲ್ಲ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಬ್ರೇಕ್ ಬಿದ್ದಾಗಿತ್ತು. ಸರಿ, ಈ ವರ್ಷ ಕೂಡ ಒಂದು ರೀತಿಯಲ್ಲಿ ಖುಷಿಯಿಂದ ಇರ್ತಾರೆ, ಈ ವರ್ಷ ನಾವು ಒಂದು ಆಚರಣೆ ಮಾಡೋಣ ಅಂತ ಖುಷಿಯಿಂದ ಇರ್ತಾರೆ. ಇಲ್ಲೊಂದು ಮಟ್ಟಿಗೆ ಮತ್ತೆ ಆಸೆ ಒಂದು ನಿರಾಸೆ ಆಯಿತು ಅಂತ ಕಾಣಿಸ್ತಾ ಇಲ್ಲ, ಏನು ಹೇಳ್ತಾರೆ ಭಕ್ತರಿಗೆ? ಸಹಜ, ನನ್ನನ್ನು ಸೇರಿದ ಹಾಗೆ ಎಲ್ಲರಿಗೂ ನಿರಾಶೆ ಆಗಿದೆ. ಏಕೆಂದರೆ ನಡೆಯುವಂಥದ್ದು 9 ಮಾಗಣೆಯ ಒಡೆಯನ ಲ್ಯಾಂಡ್ ಲಾರ್ಡ್ನ, ನಾನು ಯಾವತ್ತು ಹೇಳೋದನ್ನು ಭೂಮಿಯ ಒಡೆಯ. ಸೊ ನಮ್ಗೆ ಸ್ವಲ್ಪ ಅದು 9 ಮಾಗಣೆ ಅಂದರೆ ಏನು, ಅದರ ವಿಶೇಷತೆ ಏನು ಅಂದರೆ 9 ಮಾಗೆ ಒಡೆಯನ ಅಂತ ಹೇಳ್ತೀರಾ, ವಿಶೇಷತೆ ಏನು ಹೇಳೋದು? ಸಾಮಾನ್ಯವಾಗಿ ಒಂದು ಕ್ಷೇತ್ರಕ್ಕೆ ಬೇರೆ ಬೇರೆ ವ್ಯಾಪ್ತಿಗಳು ಅಂತ ಉಂಟು, ಅದು ಪ್ರಾದೇಶಿಕ ವ್ಯಾಪ್ತಿ, ಸಾಂಪ್ರದಾಯಿಕವಾಗಿರುವ ವ್ಯಾಪ್ತಿ. ಆ ವ್ಯಾಪ್ತಿಯ ಪ್ರಕಾರ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ವಲಯ ಬರ್ತದೆ. ಈಗ ಪ್ರತಿ ದೇವಸ್ಥಾನಕ್ಕೂ ಎಲ್ಲಿ ತನಕ ಅಂತ ಹೇಳಿದರೆ ಒಂದು ಕುಟುಂಬದ ಮನೆಗೂ ಒಂದು ವಲಯ ಇದೆ. ಆ ಕುಟುಂಬ ಆ ತರವಾಡಿಗೆ ಸೇರಿರುವಂಥ ಇತರ ಕುಟುಂಬಗಳನ್ನೆಲ್ಲ ಜೊತೆ ಸೇರಿಸುವಂತಹ ವಲಯ ಇದೆ. ಹಾಗೆ ಆ ರೀತಿ ಪ್ರತಿ ದೇವಸ್ಥಾನಕ್ಕೂ ವಲಯ ಇದ್ದ ಹಾಗೆ ಈ ಕ್ಷೇತ್ರ ಗ್ರಾಮಕ್ಕೆ ಸಂಬಂಧಪಟ್ಟ ಕ್ಷೇತ್ರ ಆದ ಕಾರಣ ಗ್ರಾಮದೊಡೆಯ ಅಂತ ಕರೆಸಿಕೊಂಡರೂ ಕೂಡ ನೋಡಿ ಅದು ಹೇಗೆ ಉಂಟಂತ ಹೇಳಿದರೆ ಒಂದು ವಲಯ, ಅದರ ಸ್ವಲ್ಪ ವಿಸ್ತಾರ ರೂಪ ಮಾಗಣೆ, ಮಾಗಣೆಯ ಹಲವು ಮಾಗಣೆಗಳು ಸೇರಿ ಒಂದು ಗ್ರಾಮ, ಗ್ರಾಮ ಸೇರಿ ಒಂದು ಸೀಮೆ, ಹೀಗೆಲ್ಲ ಲೆಕ್ಕಾಚಾರ. ಅದು ಸಾಂಪ್ರದಾಯಿಕ ಲೆಕ್ಕಾಚಾರ. ಹಿಂದೆ ತುಳುನಾಡಿನ ಆಡಳಿತ ಎಲ್ಲ ನಡೀತಾ ಇರುವುದು ಈ ಲೆಕ್ಕಾಚಾರದಲ್ಲಿ, ಸೀಮೆಗೆ ಆಡಳಿತ, ಗ್ರಾಮಕ್ಕೆ ಆಡಳಿತ ಅಂತ. ಇದು ಸೋಮನಾಥ ಹೇಗೆ ಗ್ರಾಮದೊಡೆ ಆಗ್ತಾನೆ ಅಂತ ಹೇಳಿದರೆ, ನಾನು ಈಗ ಹೇಳಿದ ಹಾಗೆ ಹಲವು ಮಾಗಣೆಗಳು ಸೇರಿ, ಹಲವು ಮಾಗಣೆಗಳು ಸೇರಿ ಒಂದು ಗ್ರಾಮ. ಹಾಗಾಗಿ ಆ ಗ್ರಾಮಕ್ಕೆ ಈತ ಒಡೆ ಆಗ್ತಾನೆ. ಇಲ್ಲಿ 9 ಬೇರೆ ಬೇರೆ ಮಾಗಣೆ ದೇವರುಗಳಿದ್ದಾರೆ. ಇಲ್ಲಿ ಇರುವಂತಹ ದೇವರು 9 ಮಾಗಣೆಗಳ ದೇವರು, ಅದು ಸೋಮನಾಥ ದೇವರು. ಸಾಮಾನ್ಯವಾಗಿ ಇಲ್ಲಿಂದ ತೊಡಗಿ ಅಮ್ಲಮೊಗರು ಆವಾಸ ಭಾಗವನ್ನೆಲ್ಲ ಸೇರಿದ ಹಾಗೆ 9 ಮಾಗಣೆಗಳಿರ್ತದೆ. ಆ 9 ಮಾಗಣೆಗೂ ಇದು ಉತ್ಸವ ಆದ ಕಾರಣವೇ ಇವತ್ತು ಹೊರೆಕಾಣಿಕೆಯಲ್ಲಿ ಕೂಡ ಅಷ್ಟು ದೊಡ್ಡ ಸಂಗ್ರಹ ಬಂದದ್ದು. ಏಕೆಂದರೆ ನಾನು ಹೇಳಿದಲ್ಲ, ಭೂಮಿಯ ಒಡೆಯ ಜಮೀನ್ದಾರ, ಅವರ ಈ ಭೂಮಿಯ ಒಡೆಯನಾದ ಕಾರಣ ಈ ಭೂಮಿಯ ಒಕ್ಕಲಿನಲ್ಲಿರುವ ಎಲ್ಲರೂ ಕೂಡ ಅವರವರ ಸಣ್ಣ ಪಾಲನ್ನಾದರೂ ಕೊಡಲೇಬೇಕೆನ್ನುವಂಥ ಆಶಯವನ್ನು ಇಟ್ಟುಕೊಂಡಿರ್ತಾರೆ. ಒಂದು ಭಯವೋ ಭಕ್ತಿಯೋ ಅದು ಬೇರೆ ಮಾತು, ಆದರೆ ಕೊಡಲೇಬೇಕು ಎಂಬ ಕಾರಣಕ್ಕೆ ಆ ಮಟ್ಟಿಗೆ ಅಲ್ಲಿ ಸಂಗ್ರಹ ಆಗಿದೆ. ಹಾಗಾಗಿ ಅಷ್ಟು ದೊಡ್ಡ ಸಂಗ್ರಹ ಆಗಿದೆ, ಉತ್ಸವ ಜನ ಎಲ್ಲ ಬರ್ತಾರೆ. ನೀವು ಹೇಳಿದ ಹಾಗೆ ನಿರಾಸೆ ಆಗಿದೆ ಸಹಜ, ಆದರೆ ಉತ್ಸವಗಳು ವೈಭವೋಪೇತವಾಗಿ ನಡೀತದೆ. ಬಹುಶಃ ಸ್ವಲ್ಪ ಸುರಕ್ಷಿತ ನಿಯಮಗಳನ್ನೆಲ್ಲ ಅನುಸರಿಸಿಕೊಂಡ್ರೆ ಉತ್ಸವದ ಧಾರ್ಮಿಕ ವಿಧಿಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ ಏನೂ ಸಮಸ್ಯೆ ಇಲ್ಲ, ಬರ್ಬೋದು, ಪ್ರತಿನಿತ್ಯ ಬರ್ಬೋದು. ಆದರೆ ಆ ಎಚ್ಚರವನ್ನು ಇಟ್ಟುಕೊಂಡಿರಬೇಕು. ವಿಪರೀತ ಮೈಗೆ ಬಿದ್ದುಕೊಂಡು ಅಥವಾ ಸಂದಣಿಸಿಕೊಂಡು ವಿಪರೀತ ತೊಂದರೆಗೆ ಈಡು ಮಾಡದ ಹಾಗೆ ಹಾಗೆ ಮಾಡಿದರೆ ಜನರಿಗೂ ತೊಂದರೆ, ಕ್ಷೇತ್ರಾಡಳಿತಕ್ಕೂ ತೊಂದರೆ. ಅವರವರ ಒಂದು ಪ್ರಜ್ಞೆ, ಸ್ವಜವಾಬ್ದಾರಿಯನ್ನು ಇಟ್ಟುಕೊಂಡು, ಸ್ವಹೊಣೆಯನ್ನು ಇಟ್ಟುಕೊಂಡು, ಆ ಎಚ್ಚರವನ್ನು ಇಟ್ಟುಕೊಂಡು ಮಾಡಿದರೆ ಕಾರ್ಯಕ್ರಮ ಅಂತೂ ಸುಸಾಂಗವಾಗಿ ಕೊನೆ ಆಗುವುದರಲ್ಲಿ ಸಂದೇಹ ಇಲ್ಲ ನನ್ನ ಪ್ರಕಾರ. ಏನೋ ಗೊತ್ತೇ ಇರೋ ಒಂದು ನಿರೀಕ್ಷೆ ಇರು ಕೂಡ ಅರುಣ್ ಅವರು
ಒಂದು ಸ್ವಲ್ಪ ದಿನ ಆದದಷ್ಟೇ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡ್ಕೊಂಡಿರುವಂತದ್ದು. ಆ ನಂತರ ಅದೊಂದು ಖುಷಿಯ ವಿಚಾರ, ಆನಂತರ ಬ್ರಹ್ಮಕಲಶ ಜೊತೆಗೆ ನಡೀತಾ ಇದೆ. ಹೇಗೆ ಅನಿಸಿದೆ ಪದವಿ ಜೊತೆಗೆ ಸೊ ಬ್ರಹ್ಮಕಲಶೋತ್ಸವ? ವೈಯಕ್ತಿಕವಾಗಿ ಪ್ರಾಪ್ತಗೊಂಡಿರುವಂತಹ ಭಗವದ್ ಅನುಗ್ರಹದ ಡಾಕ್ಟರೇಟ್ ಪದವಿಯನ್ನುಂಟು. ನಾನು ಡಾಕ್ಟರೇಟ್ ಮಾಡಿರುವುದೇ ಆರಾಧನೆಯ ವಿಷಯದಲ್ಲಿ. ಹಾಗಾಗಿ ಆರಾಧನೆ ವಿಷಯದ ಡಾಕ್ಟರೇಟ್ ಪದವಿಯ ನಂತರ ಆರಾಧನೆಯಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ತೊಡಗಿಕೊಳ್ಳೋದು ಇದು ಮೊದಲು. ಅದು ಬಹಳ ಸಂಭ್ರಮ. ಅದು ವಿಶೇಷ ಏನಂತ ಹೇಳಿದರೆ, ನನ್ನ ಒಡೆಯ, ನನ್ನ ಓನರ್ ಯಾರು, ನನ್ನ ಧನಿ ಅದರ ಸೋಮನಾಥ. ಆ ಸೋಮನಾಥನ ಸ್ಥಳದಲ್ಲೇ ಇಂಥ ಉತ್ಸವದಲ್ಲಿ ಪಾಲ್ಗೊಳ್ಳುವುದು ಬಹಳ ಸಂತೋಷ ಕೊಟ್ಟಿರುವಂಥದ್ದು. ಅದೊಂದು ಸೌಭಾಗ್ಯ. ನನ್ನ ಅದು ನನಗೆ ಬಹುಶಃ ಸಾಂಪತ್ತಿಕವಾಗಿರುವಂಥ ಅಷ್ಟು ಐಶ್ವರ್ಯ ಇಲ್ವೇನೋ, ಆದರೆ ದೇವರು ಕೊಟ್ಟಂತಹ ಜ್ಞಾನವೋ ನನ್ನ ಕರ ಸೇವೆಯೋ ತನು ಮನಧನ, ಧನದ್ದು ಸ್ವಲ್ಪ ಅನುಮಾನ ಉಂಟು, ಅದು ತನು ಮನದ ಸೇವೆಯನ್ನು ಖಂಡಿತವಾಗಿಯೂ ನನ್ನ ಕರ್ತವ್ಯ ರೂಪದಲ್ಲಿ ಇಲ್ಲಿ ನಾನು ಎಷ್ಟರ ಮಟ್ಟಿಗೆ ಸಂದಾಯ ಮಾಡಲಿಕ್ಕೆ ಸಾಧ್ಯವೋ ಅಷ್ಟನ್ನು ನಾನು ಖಂಡಿತವಾಗಿ ಮಾಡ್ತೇನೆ. ಅಲ್ಲದೆ ವಿಶೇಷವಾಗಿ ಸಾಂಸ್ಕೃತಿಕ ಸಮಿತಿಯಲ್ಲಿ ನಾನು ಸಂಚಾಲಕನಾಗಿರುವ ಕಾರಣ ನನ್ನ ಅನುಭವವನ್ನು ಇಲ್ಲಿ ಬಳಸಿಕೊಳ್ಳಿಕ್ಕೆ ನಾನು ಸಿದ್ಧನಿದ್ದೇನೆ. ಅದು ಭಗವಂತ ಸ್ವೀಕರಿಸಬೇಕೆಂಬ ಪ್ರಾರ್ಥನೆ ನನ್ನ. ಕೊನೆಯದಾಗಿ ಜನರಿಗೆ ಹೇಳಿದರೆ, ಜನರು ಒಂದು ರೀತಿಯಲ್ಲಿ ಬರ್ತಾ ಇದ್ದಾರೆ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ, ಒಂದು ರೀತಿಯಲ್ಲಿ ಸಂದೇಶ ಮುಟ್ತಾ ಇದೆ, ಒಂದು ಜಾಗೃತಿಯನ್ನು ಮೂಡಿಸುವಂತ ಬ್ರಹ್ಮಕಲಶ ನಡೀತಾ ಇದೆ. ಜನಗಳು ಏನು ಹೇಳ್ತಾರೆ ಕೊನೆಯದಾಗಿ? ಈಗಾಗಲೇ ತಿಳಿಸಿರುವ ಹಾಗೆ ಜನಗಳು ತಮ್ಮ ಸ್ವ ಎಚ್ಚರವನ್ನಿಟ್ಟುಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ನಡೆಯುವಂತಹ ಬ್ರಹ್ಮಕಲಶದ ಸರ್ವ ವಿಧಿಗಳಲ್ಲಿ ಕೂಡ ಅದರ ಹಿನ್ನೆಲೆ ಮತ್ತು ಅರ್ಥವನ್ನು ತಿಳಿದುಕೊಂಡು ಪಾಲ್ಗೊಳ್ಳುವಂಥ ಪ್ರಯತ್ನ ಮಾಡಿ. ನನ್ನ ಬಹಳ ಪ್ರೀತಿಯ ಕೋರಿಕೆ ಇದೆ. ಏಕೆಂದರೆ ನಾವು ಸುಮ್ಮನೆ ಒಂದು ನಡೆಯುವ ವಿಧಿಯನ್ನು ಕಣ್ಣುಬಾಯಿ ಬಿಟ್ಟು ನೋಡಿ ಅದರದ್ದು 25 ಫೋಟೋ ತೆಗೆದು ಸ್ಟೇಟಸ್ಗೆ ಹಾಕಿದ ಮಾತ್ರಕ್ಕೆ ಬ್ರಹ್ಮಕಲಶೋತ್ಸವ ಯಶಸ್ವಿ ಆಗ್ತದೆ ಎಂಬುದು ನನ್ನ ನಂಬಿಕೆ ಅಲ್ಲ. ಅದು ತಪ್ಪು ಕೂಡ. ಸ್ಟೇಟಸ್ ಹಾಕಲಿ, ಅವರ ಸಂತೋಷ, ಅವರ ಸಂತೋಷವನ್ನು 10 ಜನರಿಗೆ ತಿಳಿಸಲಿ, ಪರವಾಗಿಲ್ಲ. ಆದರೆ ದಯವಿಟ್ಟು ಅಲ್ಲಿ ನಡೆಯುವಂಥ ಉತ್ಸವದ ಬಗ್ಗೆ ಒಂದು ಕಾಳಜಿ ಇಟ್ಟುಕೊಂಡು ಆ ಉತ್ಸವದ ಹಿನ್ನೆಲೆಯನ್ನು, ಈಗ ಅಲ್ಲಿ ಅರಿತವರಿದ್ದಾರೆ, ತುಂಬ ಮಂದಿ ಇದ್ದಾರೆ, ವೈದಿಕರಿದ್ದಾರೆ, ಸ್ವಲ್ಪ ಸಮಯ ಸಿಕ್ಕಾಗ ತಂತ್ರಿಗಳಿದ್ದಾರೆ, ಅವರ ಹತ್ರ ಹೋಗಿ ಕೇಳಿದರೆ ಅವರು ಹೇಳ್ತಾರೆ ಖಂಡಿತ ಅಂತಹ ದೌಷ್ಟ್ಯನ ಅವರಿಗೆ ಇರುವುದಿಲ್ಲ. ಬಹಳ ಸಾತ್ವಿಕರು ನೀಲೇಶ್ವರ ತಂತ್ರಿಗಳು. ಹಾಗಾಗಿ ಅವರ ಹತ್ರ ಹೋಗಿ ಅದು ಏನು ನಡೆದದ್ದು, ಏನು ವಿಧಿ ಅಂತ ಕೇಳಿದರೆ ಅವರು ಅರ್ಥಪೂರ್ಣವಾಗಿ ಹೇಳ್ತಾರೆ. ಅದು ಒಂದು ನಾನು ಭಾಳ ಸರಳವಾಗಿ ಹೇಳೋದಾದರೆ, ಚಾರ್ಜ್ ಡೌನ್ ಆದದಕ್ಕೆ ರೀಚಾರ್ಜಿಂಗ್ ಇದು. 12 ವರ್ಷಕ್ಕೊಮ್ಮೆ ರೀಚಾರ್ಜ್ ಆಗಬೇಕು. ಕಳೆದ ವರ್ಷ 12 ವರ್ಷ ಆಯಿತು, ಆದರೆ ಆಗದ ಕಾರಣ ಈ ವರ್ಷ ನಡೀತದೆ. 12 ವರ್ಷಕ್ಕೊಮ್ಮೆ ರೀಚಾರ್ಜಿಂಗ್. ಈ ರೀಚಾರ್ಜಿಂಗ್ ಆಗಬೇಕಂದ್ರೆ ಒಂದು ಬ್ಯಾಟ್ರಿ ಬೇಕು, ಅದಕ್ಕೆ ಕನೆಕ್ಷನ್ ಬೇಕು, ಅದಕ್ಕೆ ಮುಖ್ಯವಾಗಿ ಪವರ್ ಬೇಕು. ಈ ಪವರ್ ಕನೆಕ್ಷನ್ ಅದಕ್ಕೆ ನಾನು ಯಾವ ರೂಪದಲ್ಲಿ ಇಲ್ಲಿ ಕೊಡ್ತಾರೆ ಎಂಬುದು ಒಂದು ಕಲ್ಪನೆಯಲ್ಲಿ ಬೇಕು, ಕುತೂಹಲ ಬೇಕು ಎಳೆಯರಿಗೂ. ಅದು ನನ್ನದು ಆರಾಧನೆ ವಸ್ತು. ನಾನು ಸೈನ್ಸ್, ನಾನು ಕಾಮರ್ಸ್ ಅಂತ ಹೇಳುವುದಲ್ಲ. ಯಾವುದೇ ವಲಯದಲ್ಲಿದ್ದರೂ ಕೂಡ ನಡೆಯುವಂತಹ ವಿಚಾರಗಳನ್ನು ಬಹಳ ವೈಜ್ಞಾನಿಕವಾಗಿ ಕಂಡುಕೊಂಡು ಉತ್ಸವವನ್ನು ಅರ್ಥೈಸಿ ನೋಡಲಿ, ಮತ್ತು ನಿಯಮಗಳನ್ನು ಪಾಲಿಸಿಕೊಂಡು ಪಾಲ್ಗೊಳ್ಳಿ, ಸಂಭ್ರಮ ಪಡಲಿ, ಅದರಲ್ಲಿ ಸಂದೇಹ ಬೇಡ. ಸಂಭ್ರಮಕ್ಕೆ ಸಂತೋಷಕ್ಕೆ ಯಾವ ಜಿಪುಣತನವೂ ಬೇಡ. ಸೇರಿಕೊಳ್ಳಿ. ಉತ್ಸವ ಯಶಸ್ವಿ ಆಗುವಲ್ಲಿ ಮುಖ್ಯವಾಗಿ ಜನರ ಪಾತ್ರ ಬಹಳ ಮುಖ್ಯ. ಅವರು ಜವಾಬ್ದಾರಿಯಿಂದ ತೊಡಗಿ ಕೋವಿಡ್ನ ಮಧ್ಯೆ ಕೂಡ ಲೋಕ ಒಂದು ರೀತಿಯ ಅಭದ್ರತೆಯಲ್ಲಿದ್ದರೂ ಕೂಡ ಜನರೆಲ್ಲರ ಸಹಕಾರದಿಂದ ಉತ್ಸವ ಅತ್ಯಂತ ಯಶಸ್ವಿಯಾಗಿ ಮತ್ತು ಅರ್ಥಪೂರ್ಣವಾಗಿ ನಡೆಯಿತಂತೆ. ಜನರು ಅದಕ್ಕೆ ಬಹಳ ಒಳ್ಳೆಯ ರೀತಿ ಸಹಕರಿಸಿದ್ರಂತೆ ಎನ್ನುವಂತಹ ಕೀರ್ತಿಯನ್ನು ಒದಗಿಸುವಂತಹ ದೊಡ್ಡ ಆರಭಾರ ಎರಡು ಜನರ ಮೇಲೆ. ಧನ್ಯವಾದಗಳು ನಮ್ಮ ಜೊತೆ ಇಷ್ಟು ಮಾಹಿತಿ ಹಂಚಿಕೊಂಡದಕ್ಕೆ. ವೀಕ್ಷಕರೇ, ಗೊತ್ತೇ ಇರುವಂಥದ್ದು ಒಂದು ರೀತಿಯಲ್ಲಿ ಸಂದೇಶ ಮುಟ್ಟಿಸುವಂಥ ಬ್ರಹ್ಮಕಲಶ ಆಗಬೇಕು ಅಂತ ಒಂದು ರೀತಿಯಲ್ಲಿ ಅರುಣುಲ್ಲರು ಕೂಡ ಮಾತಾಗಿತ್ತು. ಹಾಗಾಗಿ ನೀವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಗೊತ್ತೇ ಇದೆ, ಕೋವಿಡ್ ನಿಯಮ ಇದೆ, ಅದನ್ನು ಪಾಲನೆ ಮಾಡಿಕೊಂಡು ಸಾಮಾಜಿಕ ಅಂತರದೊಂದಿಗೆ ಮಾಸ್ಕ್ಗಳನ್ನು ಧರಿಸ್ತಾ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಇಡೀ ರಾಜ್ಯಕ್ಕೆ ಒಂದು ಬ್ರಹ್ಮಕಲಶ ಆಗ್ತಾ ಇದೆ. ಅದು ಕೂಡ ಸಂದೇಶ ಮುಟ್ಟಿಸುವ, ಜಾಗೃತಿಯ ಸಂದೇಶವನ್ನು ಮುಟ್ಟಿಸುವಂಥ ಬ್ರಹ್ಮಕಲಶ ಆಗ್ತಾ ಇದೆ ಅಂತ ನಾವೆಲ್ಲರೂ ಕೂಡ ಸಂದೇಶವನ್ನು ಕೊಡಬೇಕಾಗಿದೆ. ನಮಸ್ಕಾರ.